ಒಂದ್ ಕಡೆ ಭಾರತೀಯ ಜನತಾ ಪಕ್ಷದವರು ಬಂಡಾಯದ ಬೇಗುದಿಯಲ್ಲಿ ಬಳಲ್ತಾ ಇದ್ರೆ, ಜೆಡಿಎಸ್ ಮಾತ್ರ ಬಂಡಾಯವೆದ್ದು ಮೈತ್ರಿ ಸರ್ಕಾರ ಉರುಳಿಸಿದ ಅನರ್ಹ ಶಾಸಕರನ್ನ ಸೋಲ್ಸೋದೆ ನಮ್ ಗುರಿ ಅಂತ ಹೊರಡ್ತಾ ಇದೆ. ಯಾವ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಯೋಜನೆ ರೂಪಿಸಬೇಕು, ಇನ್ಯಾವ ಕ್ಷೇತ್ರಗಳಲ್ಲಿ ಸೋಲಿಸುವ ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ. ಡಿಸೆಂಬರ್ 5ರಂದು ನಿಗದಿಯಾಗಿರುವ 15 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಜೆಡಿಎಸ್ ಗೆದ್ದಿದ್ದ ಸ್ಥಾನಗಳು ಕೇವಲ 3. ಹಾಗಾಗಿ ಹೆಚ್ಚು ತಲೆಕೆಡಿಸಿಕೊಳ್ಳದ ಮಾಜಿ ಸಿಎಂ ಅನರ್ಹ ಶಾಸಕರನ್ನ ಸೋಲಿಸೋದೇ ನನ್ನ ಗುರಿ ಅಂತ ಘೋಷಣೆ ಮಾಡಿದ್ದಾರೆ. ನನಗೆ ಸಿದ್ದರಾಮಯ್ಯ ಮೇಲೆ ನನ್ನ ಅವರ ನಡುವೆ ಇರಬಹುದು ಹೋರಾಟ, ನನಗೆ ಇಲ್ಲಿ ಕಾಂಗ್ರೆಸ್ ಅಲ್ಲ ಇಲ್ಲಿ ಶತ್ರು. 15 ಕ್ಷೇತ್ರದಲ್ಲಿ ಇವತ್ತು ಯಾರು ಈ ಮೈತ್ರಿ ಸರ್ಕಾರವನ್ನ ಅಸ್ಥಿರಗೊಳಿಸೋಗಿದ್ದಾರೆ, ಆ ವ್ಯಕ್ತಿಗಳನ್ನ ಸೋಲಿಸ್ತಕ್ಕಂಥ ನಿಟ್ಟಿನಲ್ಲೇ ಸ್ಟ್ರಾಟಜಿ ಮಾಡ್ತೀನಿ. ನನ್ನ ಅಭ್ಯರ್ಥಿಗಳು ಗೆಲ್ಲಕ್ಕೆ ಸಾಧ್ಯ ಇದ್ದೇ ಇರತಕ್ಕಂಥ ಕಡೆ ಈ ಅನರ್ಹ ಶಾಸಕರೇ ನಿಲ್ತಿದ್ದಾರೆ. ಈಗ ಅಷ್ಟು ಜನ ಸೋಲಬೇಕು. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಜೆಡಿಎಸ್ ಗೆಲ್ಲಬಹುದಾದ 4 ಕ್ಷೇತ್ರಗಳ ಮೇಲೆ ಹೆಚ್ಚು ಗಮನ ಕೇಂದ್ರೀಕರಿಸಬೇಕು ಅನ್ನೋ ಬಗ್ಗೆ ಚರ್ಚೆ ನಡೆಸಿದರು. ಜೊತೆಗೆ ಹೊಸಕೋಟೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ಬೆಂಬಲಿಸುವ ಬಗ್ಗೆಯೂ ಚರ್ಚೆ ಮಾಡಲಾಯಿತು. ಮೈಸೂರಿನ ಹುಣಸೂರು, ಮಂಡ್ಯದ ಕೆಆರ್ ಪೇಟೆ ಮತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಹಾಗೂ ಯಶವಂತಪುರದಲ್ಲಿ ಗೆಲ್ಲುವ ಕ್ಷೇತ್ರಗಳಾಗಿದ್ದು, ಗೆಲ್ಲುವ ಅಭ್ಯರ್ಥಿಗಳು ಯಾರ್ಯಾರು, ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಶಾಸಕರು, ಪರಿಷತ್ ಸದಸ್ಯರು ಸೇರಿದಂತೆ ಹಿರಿಯ ಮುಖಂಡರ ಜೊತೆ ಚರ್ಚೆ ನಡೆಸಿದರು. ಅತ್ತ ಹಾಸನ ಪ್ರವಾಸದಲ್ಲಿರುವ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಲಕ್ಷ್ಮಣೇಶ್ವರ, ಆಂಜನೇಯ ಮತ್ತು ದತ್ತಾತ್ರೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ನಿನ್ನೆ ಭಾವಿ ಮಂತ್ರಿಗಳು ಎಂದು ಸಂಬೋಧಿಸಿದ್ದ ಸಿಎಂ ಮಾತಿಗೆ ಆಕ್ರೋಶ ವ್ಯಕ್ತಪಡಿಸಿದರು. ಗೆಲುವು ನನಗೆ ಗೊತ್ತಿಲ್ಲ, ಜನಗಳ ಕೈಲಿದೆ, ಜನ ಏನು ತೀರ್ಮಾನ ಮಾಡ್ತಾರೆ ಅಂತ ನಾ ಈ ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನ ಕೈಲಿ. ಇವರು ಯಡಿಯೂರಪ್ಪ ಇಮ್ಮಿಡಿಯೇಟ್ ಆಗಿ ಈಗಲೇ ಡಿಕ್ಲೇರ್ ಮಾಡಿದ್ರೆ ಅಂದರೆ ದಟ್ ಶೋಸ್ ಹೀ ಈಸ್ ಲಿಟ್ ಬಿಟ್ ಪರ್ ಟರ್ಬ್ಡ್ ವೆದರ್ ದೇ ಆರ್ ಗೋಯಿಂಗ್ ಟು ವಿನ್ ಅಂತ. ಓ ಇಲ್ಲ, ನಾನು ಮಂತ್ರಿಗಳಾಗ್ಬಿಡ್ತಾರೆ, ಮಂತ್ರಿಗಳಾಗ್ತಾರೆ, ನಾವು ಓಟ್ ಕೂಡ ನನ್ನ ಭಾವನೆ ಮೂಡಿಸಬೇಕು ಅನ್ನೋದೇ ಈ ದುರುದ್ದೇಶ ಅಷ್ಟೇ. ಒಟ್ಟಾರೆ ಗೆಲ್ಲುವ ಕ್ಷೇತ್ರಗಳಲ್ಲಿ ಗೆಲ್ಲಿಸಲು ಶ್ರಮ ವಹಿಸಬೇಕು, ಗೆಲ್ಲದೇ ಇರುವ ಕ್ಷೇತ್ರಗಳಲ್ಲಿ ಸೋಲಿಸಲು ಶ್ರಮ ಹಾಕಬೇಕು ಅನ್ನೋದು ಜೆಡಿಎಸ್ ಅಜೆಂಡಾ. ಸಕ್ಸಸ್ ಆಗತ್ತಾ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.